ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನಿಂದ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಹಿಂದೂ ಅನಾಲಿಸಿಸ್ ಮಾಡ್ತಿದ್ವಿ. ಸೊ ನೋಡಿರಿ, ಪ್ರತಿದಿನ ಏನು ಮಾಡ್ತೀವಿ ಅಂದರೆ ಹಿಂದೂ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇರ್ಬೋದು ಅಥವಾ ಎಡಿಟೋರಿಯಲ್ಸ್ ಇರ್ಬೋದು, ಏನೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದ್ದರೂ ಕೂಡ ನಾವೇನಂದರೆ ಅದನ್ನು ಡಿಸ್ಕಷನ್ ಮಾಡ್ತಿದ್ವಿ. ಸೊ ಇವತ್ತೇನಂದರೆ ಒಂದು ಕೆಲವೊಂದಿಷ್ಟು ಎಡಿಟೋರಿಯಲ್ಸ್ ಕೂಡ ಇಂಪಾರ್ಟೆಂಟ್ ಇದೆ, ಜೊತೆಗೆ ಕೆಲವೊಂದು ಆರ್ಟಿಕಲ್ಸ್ ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ಡಿಸ್ಕಸ್ ಮಾಡೋಣ. ಸೊ ನೋಡಿರಿ, ನಾವು ಫಸ್ಟು ತೊಗೊಂಬಂದಿರುವಂಥ ಎಡಿಟೋರಿಯಲ್ ಯಾವುದಪ್ಪ ಅಂದರೆ ಟರ್ನಿಂಗ್ ಡೌನ್ ದ ವಾಲ್ಯೂಮ್ ಆನ್ ಎ ಕಾಲ್ ಟು ಪ್ರೇಯರ್ ಅಂತ. ಅಂದರೆ ಇವಾಗ ಏನಾಗ್ತಿದೆ ಅಂದರೆ ನೋಡಿರಿ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಈ ಮೈಕ್ ಬ್ಯಾಂಡ್ ಇದೆಯಲ್ಲ, ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಜಿಯಾದ್ ಅಸ್ ಸಲಾಂ ಅನ್ನೋ ಒಬ್ಬರು ಎಡಿಟರ್ಸ್ ಅಥವಾ ಒಬ್ಬರು ರೈಟರ್ ಏನಂದರೆ ಈ ಮೈಕ್ ಬಗ್ಗೆ ಬರೆದಿದ್ದಾರೆ. ಅಂದರೆ ಮೈಕ್ ಯಾವಾಗಿಂದ ಸ್ಟಾರ್ಟ್ ಆಯಿತು, ಇದಕ್ಕಿರುವಂಥ ಕ್ರೈಟೀರಿಯಾ ಏನು ಅಂದರೆ ಈ 1970ರಲ್ಲಿ ಯಾವ ಥರ ಇತ್ತು, 2021 ಟೆಕ್ನಾಲಜಿ ಯಾವ ಥರ ಇದೆ, ಜನ ಯಾವ ಥರ ಯೂಸ್ ಮಾಡ್ಕೋಬೇಕು. ಯಾಕಂದರೆ 1970ರಲ್ಲಿದ್ದಂಥ ಟೆಕ್ನಾಲಜಿ ಈಗಿಲ್ಲ, ಈಗಿರುವಂಥ ಟೆಕ್ನಾಲಜಿ ಅವಾಗಿರಲಿಲ್ಲ. ಜೊತೆಗೆ ನೋಡಿರಿ, ಅವ್ರೇನು ಹೇಳ್ತಾರೆ ಅಂದರೆ ಈ ಮೈಕ್ ಒರಿಜಿನ್ ಯಾವಾಗಾಯಿತು, ಯಾವಾಗಿದ್ದು ಜಾಸ್ತಿ ಆಯಿತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಇದೇನಪ್ಪ ಅಂದರೆ ಒಂದು ಧಾರ್ಮಿಕ ವಿವಾದ ಆಗಿಲ್ಲ, ಇದೊಂದು ಏನಪ್ಪ ಅಂದರೆ ಸಾಮಾಜಿಕ ವಿವಾದವಾಗಿದೆ. ಸೊ ನೋಡಿರಿ, ಇದು ಧಾರ್ಮಿಕ ವಿವಾದವಾಗಿಲ್ಲ, ಇದೇನಪ್ಪ ಅಂದರೆ ಸಾಮಾಜಿಕ ವಿವಾದವಾಗಿದೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಈಗ ಏನಾಯ್ತಪ್ಪ ಅಂದರೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಮೈಕ್ಸ್ನ ತೆಗ್ಸಿದ್ರು, ಅವರು ಒಂದು ಕೇಸ್ ಸ್ಟಡೀಸ್ನ ಹೇಳ್ತಿದ್ದಾರೆ. ಎಲ್ಲಿ ಅಂದರೆ ಆಗ್ರಾದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಮೈಕ್ಸ್ನ ತೆಗೆದಿದ್ರು, ಅದರಲ್ಲಿ ಇಲ್ಲೀಗಲ್ ಆಗಿದ್ದಂಥದ್ರಲ್ಲಿ 90% ಏನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಇಲ್ಲೀಗಲ್ ಮೈಕ್ಸ್ ಇದ್ವು, ಅದನ್ನು ಕೂಡ ತೆರವು ಮಾಡಿಸಿದ್ರು. 95% ಈ ಮಸ್ಜಿದಲ್ಲೂ ಕೂಡ ಅಥವಾ ಅಂದರೆ ಮಸ್ಜಿದ್ ಅಲ್ಲಿ ಕೂಡ ಮಸೀದಿಯಲ್ಲೂ ಕೂಡ ಏನಪ್ಪ ಅಂದರೆ ಈ ಇಲ್ಲೀಗಲ್ ಮೈಕ್ಸ್ ಇದ್ವು, ಅಕ್ರಮವಾಗಿ ಕಟ್ಟಿದ್ದು, ಅವನು ಕೂಡ ತೆರವು ಮಾಡಿಸಿದ್ರು. ಸೊ ಹಾಗಾಗಿ ಜನರಿಗೆ ಏನಿಸ್ತಂದ್ರೆ ಇದು ಒಂದು ಧರ್ಮದಿಂದ ಮಾಡ್ತಿಲ್ಲ, ಸರ್ವಧರ್ಮದಿಂದ ಮಾಡ್ತಿರೋದ್ರಿಂದ ಇದೇನಂದರೆ ಇದೊಂದು ಧಾರ್ಮಿಕ ವಿವಾದವಾಗಿಲ್ಲ, ಸಾಮಾಜಿಕ ವಿವಾದವಾಗಿದೆ ಅಂತ ಹೇಳಿದರು. ಜೊತೆಗೆ ಎಡಿಟರ್ಸ್ ಏನು ಹೇಳ್ತಾರೆ ಅಂದರೆ, ಸೊ ನೋಡಿರಿ ಅಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲಪ್ಪ ಅಂದರೆ, ಯು ಪಿಲಿ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಈ ಬುಲ್ಡೋಸರ್ ಬಾಬಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ. ಅಂದರೆ ಯಾರಾದರೂ ದಂಗೆ ಮಾಡಿ ಏನಾದರೂ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿದರೆ ಅಥವಾ ಪಬ್ಲಿಕ್ ಆರ್ಡ್ರಿಗೆ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದರೆ ಅಂಥವ್ರ ಮನೆಗಳನ್ನು ಬುಲ್ಡೋಸರ್ ಮೂಲಕ ಹೊಡೆದಾಕುವಂಥ ಪದ್ಧತಿ ಬಂದಿದ್ದಲ್ಲ, ಅದಕ್ಕೋಸ್ಕರ ಹೆದರಿ ಯಾವುದೇ ತರನಾದಂಥ ಪ್ರೊಟೆಸ್ಟ್ ಮಾಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನು ಹೇಳ್ತಿದ್ದಾರಪ್ಪ ಅಂದರೆ ಅವರು ಈ ಆರ್ಟಿಕಲಲ್ಲಿ ಅವ್ರ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ ಅವರಲ್ಲಿ ಎರಡು ಕಮಿಟೀಸ್ ಇದ್ದಾವೆ ಅಥವಾ ಎರಡು ಪಂಗಡಗಳಿವೆ. ಏನು ಪಂಗಡಪ್ಪ ಅಂದರೆ, ಒಂದು ಪಂಗಡ ಏನು ಹೇಳ್ತಂದರೆ ನಾವು ಈ ದೇಶದ ಕಾನೂನು ಏನಿದೆಯಲ್ಲ ಅದ್ರ ತರನಾಗಿ ಪಾಲಿಸೋಣ. ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಆ ಕಾನೂನನ್ನು ಪಾಲಿಸೋದಿಲ್ಲ. ಯಾವ ಥರ ಅಂದರೆ ನೋಡಿರಿ, ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ ನಾವು ಇದು ರೋಡ್ ಮೇಲೆ ಪ್ರೇಯರ್ ಮಾಡೋದಿರಲಿ, ಈ ಮೈಕ್ ಇರಲಿ, ಇದನ್ನು ನಾವೇನಪ್ಪ ಅಂದರೆ ಮಾಡಬಾರ್ದು, ಈ ದೇಶದಲ್ಲಿ ಏನು ಕಾನೂನು ಇದೆಯಲ್ಲ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪಂಗಡ ಹೇಳಿದರೆ, ಇನ್ನೊಂದು ಪಂಗಡ ಏನು ಹೇಳ್ತದಂದರೆ ಇಲ್ಲ ಇಲ್ಲ ಇದೇನಿಲ್ಲ ನಾವು ಮಾಡಿದ್ದೆ ಸರಿ ಅಂತ ಇನ್ನೊಂದು ಪಂಗಡ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದರೆ ಅವ್ರ ಪ್ರಕಾರ ಏನು ಹೇಳ್ತಿದ್ದಾರಪ್ಪ ಅಂದರೆ 1970 ಅಥವಾ 1960 ಮತ್ತು 70 ಟೈಮಲ್ಲಿ ಈ ಪ್ರೇಯರ್ಸಿಗೆ ಯಾವ ಥರ ತೊಂದರೆ ಆಗಿತ್ತು, ಯಾವಾಗ ಮೈಕ್ ಒರಿಜಿನ್ ಆಯಿತು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, 1970 ಇದೆಯಲ್ಲ ಈ ಟೈಮಲ್ಲಿ ಏನಂದರೆ ನಮ್ಮ ದೇಶ ಬಡತನದಿಂದ ಕೂಡಿತ್ತು. ಅಂದರೆ ಅವಾಗ ತಾನೇ ನಮ್ಮ ದೇಶ ಬ್ರಿಟಿಷರಿಂದ ಸ್ವತಂತ್ರ ಆಗಿತ್ತು, ಹಾಗಾಗಿ ಬಡತನ ಜಾಸ್ತಿ ಇತ್ತು. ಆಮೇಲೆ ಬಹಳ ಜನರ ಹತ್ರ ಏನಪ್ಪ ಅಂದರೆ ಈ ಸಮಯ ತಿಳ್ಕೋಬೇಕಾದ್ರೆ ಯಾವುದೇ ತರನಾದಂಥ ಏನಂದರೆ ಈ ಟೂಲ್ಸ್ ಇರಲಿಲ್ಲ, ಅಂದರೆ ಸಾಧನಗಳಿರಲಿಲ್ಲ. ಸೊ ಬಡತನದಿಂದ ಇರೋದ್ರಿಂದ ಅವರಿಗೆ ವಾಚ್ ಅಫೋರ್ಡ್ ಮಾಡೋದು ಕೂಡ ಆಕ್ಕಿದ್ದಿರಲಿಲ್ಲ. ಇನ್ನೂ ಕೆಲವೊಂದು ಶ್ರೀಮಂತರಿದ್ದು ವಾಚ್ ತೊಗೋಬೇಕಂದ್ರೆ ಅವರು ಆಗ ಯಾವ ವಾಚ್ನ ತೊಗೋತಿದ್ರಪ್ಪ ಅಂದರೆ ಎಡಿಟರ್ಸ್ ಪ್ರಕಾರ HMT ವಾಚ್ನ ತೊಗೋತಿದ್ರು. ಸೊ ಈ ವಾಚ್ ತೆಗೆದುಕೊಳ್ಬೇಕಂದ್ರೆ ಅವರು ಮಿನಿಮಮ್ ಎಷ್ಟು ದಿನ ಕಾಯಬೇಕಪ್ಪ ಅಂದರೆ ಒಂದು ವಾರ ಕಾಯಬೇಕಾಗಿತ್ತು. ಯಾಕಂದರೆ ನೀವು ಗಡಿಯಾರ ಅಥವಾ ರಿಸ್ಟ್ ವಾಚ್ನ ಆರ್ಡ್ರ್ ಕೊಟ್ಟು ಅದು ನಿಮಗೆ ಡೆಲಿವರಿ ಆಗಬೇಕಾದ್ರೆ ಒಂದು ವಾರ ಸಮಯ ಬೇಕಾಗಿತ್ತು. ಹಾಗಾಗಿ ಆಗ ಜನಕ್ಕೆ ಏನಪ್ಪ ಅಂದರೆ ಈ ಪ್ರೇಯರ್ಸಿಗೆ ಹೆಂಗೆ ಬರಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕಂದರೆ ಸಮಯ ಯಾವ ಥರ ಹೋಗುತ್ತೆ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಟೈಮ್ಗಳಲ್ಲಿ ಏನು ಮಾಡ್ತಿದ್ದಂದ್ರೆ ಜನ ದಾರಿಲಿ ಹೋಗೋರನ್ನ ನಿಲ್ಲಿಸಿ ಸಮಯ ಕೇಳ್ತಿದ್ರು ಎಷ್ಟಾಗಿದೆ ಟೈಮ್ ಅಂತ. ಸೊ ಈ ಥರದ ಪರಿಸ್ಥಿತಿ ಯಾವಾಗಿತ್ತಪ್ಪ ಅಂದರೆ 1960 ಮತ್ತು 70ರಲ್ಲಿತ್ತು. ಹಾಗಾಗಿ ಅವಾಗೇನಂದರೆ ಜನರು ಯಾವ ಥರ ಪದ್ಧತಿನ ಅಳವಡಿಸ್ಕೊಂಡಿದ್ರಂದರೆ, ಸೊ ನೋಡಿರಿ ಹಳ್ಳಿಗಳ ಕಡೆಯೆಲ್ಲ ಏನಪ್ಪ ಅಂದರೆ ಈಗ ಒಂದು ನಾರ್ಮಲ್ ಇರುತ್ತೆ, ಯಾವುದೇ ಆಗಿರಲಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಈ ಆಜಾ ಕೊಟ್ರ ಅಂತ ಕೇಳ್ತಾರೆ. ಸೊ ಆಜಾ ಕೊಟ್ರ ಅಂದರೆ ಅವ್ರಿಗೊಂದು ಟೈಮ್, 5:30 ಕೊಡ್ತಾರೋ 5 ಕೊಡ್ತಾರೋ ಈ ಥರ ಒಂದು ಟೈಮ್ ಸೆಟ್ ಆಗಿಬಿಟ್ಟಿರ್ತಾರೆ. ಸೊ ಅದು ಆಜಾ ಆಯ್ತು ಅಂದರೆ ಗೊತ್ತಾಗ್ಬಿಡುತ್ತೆ, ಇಷ್ಟು ಟೈಮ್ ಆಗಿದೆ ಇನ್ನು ಹೇಳಬೇಕು ನಾವು ಕೆಲಸ ಮಾಡಬೇಕಂತ. ಸೊ ಈ ಥರ ಮೈಂಡ್ ಸೆಟ್ಟು ಯಾವಾಗ ಸೆಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ, 1960 ಮತ್ತು 70ರಲ್ಲಿ ಸೆಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಏನಾಗಿದೆ ಅಂದರೆ 2022ರಲ್ಲಿ ಎಡಿಟರ್ಸ್ ಪ್ರಕಾರ ನೋಡಿರಿ, 2022ರಲ್ಲಿ ಏನಂದರೆ ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ ವಾಚ್ ಇದೆ, ಬರೀ ವಾಚ್ ಅಲ್ಲ ಸ್ಮಾರ್ಟ್ ವಾಚ್ ಇದೆ, ಆಮೇಲೆ ಅಲಾರಾಮ್ ಕ್ಲಾಕ್ಸ್ ಇದೆ. ಜೊತೆಗೆ ಏನಿದೆಯಪ್ಪ ಅಂದರೆ ಈ ಗಡಿಯಾರಗಳಿವೆ. ಇಷ್ಟೆಲ್ಲ ಅನುಕೂಲತೆ ಇದ್ದರೂ ಕೂಡ ನೀವು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ರಿಮೈಂಡರ್ ಇಟ್ಕೋಬೋದು. ಆಮೇಲೆ ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ಜನರ ಕಡೆ ಇಸ್ಲಾಮಿಕ್ ಆ್ಯಪ್ಸ್ ಇದೆ. ಸೊ ಇಸ್ಲಾಮಿಕ್ ಆ್ಯಪ್ಸ್ ಏನು ಮಾಡುತ್ತಂದರೆ ನಿಮಗೆ
ರಿಮೈಂಡರ್ನ ಕೊಡ್ತಾರೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದಾಗ ನೀವು ಯಾಕೆ ಇನ್ನೂ ಕೂಡ ಮಸ್ಜಿದಿನ ಮೇಲೆ ಡಿಪೆಂಡ್ ಆಗಿದ್ದೀರಾ ಪ್ರೇಯರ್ ಕರೆಕ್ಕೆ? ಸೊ ನೀವೇನು ಮಾಡ್ಬೋದು ಅಂದರೆ ಅಲಾರಾಮ್ನ ಇಟ್ಕೋಬೋದು. ಅಲಾರಾಮ್ ಇಟ್ಕೊಂಡು ನೀವೇನು ಮಾಡ್ಬೋದಪ್ಪ ಎದ್ದು ಮತ್ತು ನೀವೇನು ಮಾಡ್ಬೋದು ಅಂದರೆ ಪ್ರೇಯರ್ನ ಮಾಡ್ಬೋದು. ಬಟ್ 1970s ಯಾವ ಥರ ಇತ್ತು ಆ ಥರ ಇರಲಿಲ್ಲ. ಆದರೆ ಈಗ ನಿಮಗೇನಂದರೆ ಅನುಕೂಲತೆಗಳು ಜಾಸ್ತಿ ಇದೆ, ಹಾಗಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಅಲಾರಾಮ್ನ ಯೂಸ್ ಮಾಡ್ಬೋದು ಅಂತ ಒಂದು ಕಂಡೀಷನ್ನ ಹೇಳ್ತಿದ್ದಾರೆ. ನೆಕ್ಸ್ಟ್ ಅವ್ರು ಇನ್ನೂ ಮುಂದಕ್ಕೆ ಹೋಗಿ ಏನು ಹೇಳ್ತಿದ್ದಾರೆ ಅಂದರೆ ಈ ಮೈಕ್ ಒರಿಜಿನ್ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅವರಲ್ಲಿ ಎರಡು ಅಥವಾ ನಿಮಗೆ ಇನ್ನೂ ಕ್ಲಿಯರಾಗಿ ಹೇಳಬೇಕಂದ್ರೆ ಈ ಪ್ರಾಫೆಟ್ ಮೊಹಮ್ಮದ್ ಇದ್ದಾರಲ್ಲ ಇಸ್ಲಾಮಿನ ಫೌಂಡರ್, ಅವರು ಯಾವ ಥರ ಪ್ರೇಯರಿಗೆ ಜನನ ಕರೀತಿದ್ದಾರೆ ಅನ್ನೋದನ್ನು ಕಾನ್ಸೆಪ್ಟ್ ತೊಗೊಂಡಿದ್ದಾರೆ. ಸೊ ನೋಡ್ರಿ, ಪ್ರಾಫೆಟ್ ಅವರು ಅಥವಾ ಮೊಹಮ್ಮದ್ ಅವರು ಈ ಮೆಕ್ಕಾದಿಂದ ಮದೀನಾಗೆ ಹೋದಾಗ ಅವ್ರಿಗೇನಂದರೆ ಅಲ್ಲಿ ಒಂದು ತೊಂದರೆ ಆಗಿತ್ತು, ಈ ಜನರನ್ನ ಪ್ರಾರ್ಥನೆಗೆ ಯಾವ ಥರ ಕರಿಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಕೆಲವೊಂದಿಷ್ಟು ಜನ ಐಡಿಯಾ ಕೊಟ್ಟರು. ಯಾವ ಥರ ಐಡಿಯಾ ಕೊಟ್ಟರು ಅಂದರೆ ನೀವೊಂದು ಗಂಟೆ ಬಾರಿಸ್ರಿ. ಸೊ ನೋಡಿರಿ, ಒಂದು ಗಂಟೆ ಬಾರಿಸ್ರಿ ಅಥವಾ ನೀವೇನು ಮಾಡಿರಿ ಒಂದು ದೀಪ ಹಚ್ಚಿರಿ. ಸೊ ದೀಪ ಹಚ್ಚೋದ್ರಿಂದ ಕೂಡ ಏನಂದರೆ ದೂರದಿಂದ ಕಾಣುತ್ತೆ. ಜೊತೆಗೆ ಇನ್ನೊಂದಿಷ್ಟು ಜನ ಏನು ಹೇಳಿದ್ರು ಅಂದರೆ ನೀವೊಂದು ಕಹಳೆನ ಊದ್ರಿ, ಈ ಥರದ ಐಡಿಯಾಸ್ನ ಕೊಟ್ಟರು. ಯಾಕಂದರೆ ಆ ಟೈಮಲ್ಲಿ ಇದ್ದಂಥದ್ದು ಏನಪ್ಪ ಅಂದರೆ ಸಾಮಗ್ರಿಗಳು ಇವೇ ಆಗಿರೋದ್ರಿಂದ ಈ ಐಡಿಯಾಸ್ ಕೊಟ್ಟರು. ಬಟ್ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಅವ್ರಿಗೆ ಏನು ಅನ್ನಿಸ್ತಂದರೆ ಇವೆಲ್ಲ ಏನಂದರೆ ಆಲ್ರೆಡಿ ಜುಡಾಯಿಸಮ್ ಮತ್ತು ಕ್ರಿಶ್ಚಾನಿಟಿಯಲ್ಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ನಾವೇನಾದರೂ ಡಿಫ್ರೆಂಟ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಅವರು ಬೇರೆ ಧರ್ಮದಿಂದ ನಾವು ಇದನ್ನು ಕಾಪಿ ಮಾಡ್ಕೊಳ್ಳೋದು ಬೇಡ, ನಾವೇ ಏನಾದರೂ ಸ್ವಂತವಾಗಿ ಮಾಡೋಣ ಅಂತೇಳಿ ಅವ್ರೇನು ಮಾಡಿದ್ರು ಅಂದರೆ, ಸೊ ಒಂದು ಗುಡ್ಡದ ಮೇಲೆ ಒಬ್ಬ ವ್ಯಕ್ತಿನ ಕಳಿಸಿ ಪ್ರತಿದಿನ ಪ್ರೇಯರಿ ಕರೆಯೋಕ್ಕೆ ಕಳಿಸ್ತಾರೆ. ಸೊ ಇದಕ್ಕೋಸ್ಕರ ಏನಂದರೆ ಒಬ್ಬ ಗುಮ್ಮಾಸ್ತನನ್ನು ಅಲ್ಲಿಡ್ತಾರೆ. ಸೊ ಅವನೇನಪ್ಪ ಅಂದರೆ ಅವ್ನ ಕೆಲಸ ಏನಂದರೆ ಪ್ರತಿದಿನ 5 ಗಂಟೆ ಪ್ರತಿದಿನ 5 ಸರಿ ಪ್ರೇಯರ್ ಮಾಡ್ತಾರಲ್ಲ, ಆ 5 ಸರಿನೂ ಹೋಗಿ ಏನಂದರೆ ಗುಡ್ಡದ ಮೇಲೆ ನಿಂತು ಕರೆಯೋದು, ಇಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗಿದೆ ನೀವು ಬರ್ರಿ ಅಂತ. ಸೊ ಈ ಕೆಲಸ ಯಾರು ಮಾಡ್ತಿದ್ರು ಅಂದರೆ ಗುಮಾಸ್ತ ಮಾಡ್ತಿದ್ದ. ಸೊ ಈ ಬೇಸಿಸ್ ಮೇಲೆ ಏನಪ್ಪ ಅಂದರೆ ಕಮ್ಯುನಿಟೀಲಿ 2 ಡಿವೈಡ್ ಇದೆ. ಈ ತಬ್ಲೀಗ್ ಜಮಾತ್ ಅಂತ ಏನಿದ್ದಾರಲ್ಲ, ಇವ್ರೇನು ಹೇಳ್ತಾರೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಈ ಆಜಾನ್ ಕೂಗೋದಕ್ಕೆ ಮೈಕ್ನ ಯೂಸ್ ಮಾಡಬಾರ್ದು, ಯಾಕಂದರೆ ನಮ್ಮ ಸ್ಪಿರಿಚುವಾಲಿಟಿಗೆ ಅದು ಧಕ್ಕೆ ತರುತ್ತೆ ಅಂತ ಹೇಳ್ತಾರೆ. ಸೊ ಯಾರಂದರೆ ತಬ್ಲೀಗ್ ಜಮಾತ್ ಅವರು. ಸೊ ಇವ್ರೇನು ಹೇಳ್ತಾರಂದರೆ ನೋಡ್ರಿ, ನಾವು ಪ್ರಾಫೆಟ್ ಮೊಹಮ್ಮದ್ ಅವ್ರು ಏನು ಹೇಳಿದಾರಲ್ಲ ಅದನ್ನೇ ಪಾಲನೆ ಮಾಡ್ಕೊಂಬರ್ತಿದ್ವಿ. ಸೊ ನೀವೀಗ ಮಧ್ಯಕಾಲೀನ ಯಾವುದಾದ್ರೂ ಮಸೀದಿನ ನೋಡಿದರೆ ಏನಪ್ಪ ಅಂದರೆ ಮಸೀದಿ ಮುಂದೆ ಒಂದು ದೊಡ್ಡ ಸ್ತಂಭ ಇರುತ್ತೆ, ಕೊಳವೆ ಆಕಾರದ ಸ್ತಂಭ ಇರುತ್ತೆ, ಅದಕ್ಕೆ ಮೆಟ್ಟಲುಗಳಿರುತ್ತೆ, ಅದ್ರ ಗೋಪುರ ತುಂಬ ದೊಡ್ಡದಾಗಿರುತ್ತೆ, ಮಧ್ಯದಲ್ಲಿ ಏನಂದರೆ ಚೂರು ಜಾಗ ಬಿಟ್ಟಿರ್ತಾರೆ. ಆ ಜಾಗ ಯಾವುದಕ್ಕೆ ಬಿಟ್ಟಿರ್ತಾರಪ್ಪ ಅಂದರೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತು ಪ್ರಾರ್ಥನೆ ಕೂಗೋಕ್ಕೆ ಟೈಮ್ ಆಯಿತು ಬರ್ರಿ ಅಂತ ಕೂಗೋಕ್ಕೆ ಬಿಟ್ಟಿರುವಂಥ ಸ್ಥಳಗಳು. ಸೊ ಆ ಥರನಾಗಿ ನಾವು ಯೂಸ್ ಮಾಡ್ಕೊಳ್ಳೋಣ, ಮೈಕ್ನ ಯೂಸ್ ಮಾಡೋದು ಬೇಡ ಅಂತ ಯಾರು ಹೇಳ್ತಾರಂದರೆ ತಬ್ಲೀಗ್ ಜಮಾತ್ದವ್ರು ಹೇಳ್ತಾರೆ. ಬಟ್ ಇನ್ನು ಕೆಲವ್ರು ಏನು ಹೇಳ್ತಾರಂದರೆ ಇಲ್ಲ, ನಾವು ಮೈಕ್ನ ಯೂಸ್ ಮಾಡೋಣ, ಯಾಕಂದರೆ ಪ್ರಾಪರಾಗಿ ಅದರಿಂದ ಕೂಗಿದರೆ ಸೌಂಡ್ ಹೋಗಲ್ಲ ಅಂತ ಇನ್ನೊಂದು ವಿವಾದ ಇದೆ. ಸೊ ಇದೇನಪ್ಪ ಅಂದರೆ ಯಾವ ಥರ ಇಸ್ಲಾಂನಲ್ಲಿ ನಮ್ಮ ಇಸ್ಲಾಂನಲ್ಲಿ ಪ್ರಾಫೆಟ್ ಮೊಹಮ್ಮದ್ ಅವರು ಪ್ರೇಯರ್ಗೆ ಯಾವ ಥರ ಕರಿತಿದ್ರು, ಜೊತೆಗೆ ಇದು ಯಾವ ಥರ ಕಂಟಿನ್ಯೂ ಆಯಿತು ಅಂತ. ಇನ್ನೊಂದು ಏನು ಹೇಳ್ತಾರಂದರೆ ಈ ಆಥರ್ಸು, ಸೊ ನೋಡಿರಿ ಈ ಮೈಕ್ ಇದೆಯಲ್ಲ ಇದು ಯಾವಾಗ ಜಾಸ್ತಿ ಆಯಿತಪ್ಪ ಅಂದರೆ 1980s ಜಾಸ್ತಿ ಆಯಿತು. ಸೊ 1980s ಯಾಕೆ ಜಾಸ್ತಿ ಆಯಿತು ಅಂದರೆ ಆವಾಗ ರಾಮ ಜನ್ಮಭೂಮಿ, ಸೊ ನೋಡಿರಿ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದ್ ಇದೆಯಲ್ಲ ಇದ್ರ ವಿವಾದ ಸ್ಟಾರ್ಟ್ ಆಗಿತ್ತು ಯಾವಾಗ 1980s. ಸೊ ಅವಾಗ ಏನಪ್ಪ ಅಂದರೆ ಅಲ್ಲಿರುವಂಥ ಮುಸ್ಲಿಮ್ಸ್ಗೆ ಅಥವಾ ಎಂಟೈರ್ ಇಂಡಿಯಾ ಮುಸ್ಲಿಮ್ಸ್ಗೆ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗಿ ಅವ್ರೇನು ಮಾಡಿದ್ರು ಅಂದರೆ ಪ್ರತಿ ಮಸೀದಿ ಮೇಲೆ ಒಂದಿದ್ದಲ್ಲಿ 4 ಮೈಕ್ಗಳನ್ನ ಹಾಕಿ ಜಾಸ್ತಿ ಮಾಡಿದರು. ಸೊ ಇದೊಂದು ಏನಾಯ್ತು ಅಂದರೆ ಅಲ್ಲಿರುವಂಥ ಜನರಿಗೆ ಒಂದು ಸ್ಟೇಟಸ್ ಆಗಿ ಉಳಿತು. ಯಾವ ಥರ ಸ್ಟೇಟಸ್ ಆಗಿ ಅಂದರೆ ಈಗ ನೋಡಿರಿ ಯಾರ ಹತ್ರ ಮೈಕ್ ಜಾಸ್ತಿ ಇರುತ್ತಲ್ಲ ಅವ್ರನ್ನ ಒಂದು ಸ್ಟೇಟಸ್ ಆಗಿ ಕನ್ಸಿಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದರಿಂದ ಏನಾಯ್ತಪ್ಪ ಅಂದರೆ ಈ ದೊಡ್ಡ ದೊಡ್ಡ ನಗರಗಳಾದಂಥ ಮುಂಬೈ, ದೆಹಲಿ, ಅಹಮದಾಬಾದ್ ಮತ್ತು ಚೆನ್ನೈ ಅಥವಾ ಬೆಂಗಳೂರು ಈ ಥರದ ದೊಡ್ಡ ದೊಡ್ಡ ನಗರಗಳಲ್ಲಿ, ಹೈದರಾಬಾದ್ ಈ ಥರ ನಗರಗಳಲ್ಲಿ ಏನಾಗಿತ್ತಂದರೆ, ಸೊ ನೋಡಿರಿ ಈಗ ಒಂದು ಮಸೀದಿ ಇರಲ್ಲ, ಅಲ್ಲಿ ಮಿನಿಮಮ್ ಒಂದು 10-12 ಮಸೀದಿಗಳಿರುತ್ತೆ. ಸೊ ಈ ಅಜಾನ್ ಕೂಗೋ ಟೈಮ್ ಇದೆಯಲ್ಲ, ಎಲ್ಲ ಮಸೀದಿಯವರು ಏನು ಮಾಡ್ತಾರಪ್ಪ ಅಂದರೆ ಒಂದೇ ಸರಿ ಕೂಗಲ್ಲ, ಬೇರೆ ಬೇರೆ ಸಮಯದಿಂದ ಕೂಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಅಲ್ಲಿ ಬೇರೆ ಬೇರೆ ತರನಾದಂಥ ಸೌಂಡ್ ಬಂದು ಅದೇನಾಗುತ್ತಂದರೆ ಒಂದು ಆಧ್ಯಾತ್ಮಿಕ ಸ್ಪಿರಿಚುವಲ್ ಸೌಂಡ್ ಆಗಬೇಕು, ಅಂದರೆ ಆಧ್ಯಾತ್ಮಿಕ ಶಬ್ದ ಆಗಬೇಕು. ಯಾಕಂದರೆ ಆಜಾನ್ ಕೂಗೋ ಉದ್ದೇಶ ಏನಂದರೆ ನಮ್ಮ ಪ್ರಾರ್ಥನೆ ದೇವ್ರಿಗೆ ಮುಟ್ಲಿ ಅಂತ. ಬಟ್ ರೈಟರ್ ಏನು ಹೇಳ್ತಾರೆ ಅಂದರೆ ಅದು ಆಧ್ಯಾತ್ಮಿಕ ಶಬ್ದವಾಗೋ ಬದಲಿ ಅದೇನಾಯ್ತಪ್ಪ ಅಂದರೆ ಕರ್ಕಶ ಶಬ್ದವಾಯಿತು. ಯಾಕಂದರೆ ಒಂದು 5-10 ಮಸೀದಿಗಳು ಬೇರೆ ಬೇರೆ ಟೈಮಲ್ಲಿ, ಅಂದರೆ ಒಂದು 5-10 ಸೆಕೆಂಡ್ಸ್ ಗ್ಯಾಪಲ್ಲಿ ಕೂಗೋದ್ರಿಂದ ಅದೇನಾಯ್ತಪ್ಪ ಅಂದರೆ ಕರ್ಕಶವಾಗಿ ಕೇಳೋದ್ರಿಂದ ಅವಾಗೇನಾಯ್ತಪ್ಪ ಅಂದರೆ ಎನ್ವೈರನ್ಮೆಂಟಲಿಸ್ಟ್ ಇದ್ದಾರಲ್ಲ ಅವರಿಗೆ ಒಂದು ಸಿಟ್ಟು ಬಂತು. ಯಾಕಂದರೆ
ಒಂದು ಸೌಂಡು ಒಂದೇ ತರನಾಗಿ ಬಂದರೆ ಕೇಳೋಕ್ಕೆ ಇಂಪಾಗಿರುತ್ತೆ, ಬೇರೆ ಬೇರೆ ತರನಾಗಿ ಕೇಳಿಸಿದ್ರೆ ಅದು ಕರ್ಕಶವಾಗಿರುತ್ತೆ, ಕರ್ಕಶವಾಗಿರೋ ಶಬ್ದನ ಯಾರೂ ಇಷ್ಟಪಡಲ್ಲ. ಹಾಗಾಗಿ ಅದೇನಾಯ್ತು ಅಂದರೆ ಧಾರ್ಮಿಕ ಇದ್ದಂಥ ವಿವಾದ ಸಾಮಾಜಿಕವಾಯಿತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಿಮ್ಗೆ ಇನ್ನೂ ಒಂದು ಡೌಟ್ ಇರ್ಬೋದು, ಏನಪ್ಪ ಅಂದರೆ ನಮ್ಮ ದೇಶದಲ್ಲೇ ಮಾತ್ರ ಈ ಮಸೀದಿಗಳಲ್ಲಿ ಮೈಕ್ಗಳನ್ನು ತೆಗೆಸ್ತಿದ್ದಾರೆ ಅಂತಂದರೆ ಇಲ್ಲ, ಇದನ್ನೇನು ಮಾಡ್ತಿದ್ದಾರೆ ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ತೆಗೆಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅವರು ಕೊಡುವಂಥ ಎಕ್ಸಾಂಪಲ್ ಯಾವುದಪ್ಪ ಅಂದರೆ, ಸೊ ನೋಡ್ರಿ, ಈ ಸೌದಿ ಅರೇಬಿಯಾ ಮತ್ತು ಮಲೇಷಿಯಾ ಇದೆಯಲ್ಲ, ಇಲ್ಲಿ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಈ ಮೈಕ್ಗಳನ್ನು ತೆರವು ಮಾಡಿಸ್ತಿದ್ದಾರೆ. ಸೊ ಮಲೇಷಿಯಾದಲ್ಲಿ 2010 ಸೊ ನೋಡ್ರಿ ಯಾವಾಗಂದರೆ 2010 ಒಂದು ಕಾನೂನನ್ನು ಮಾಡಿದ್ರೆ ಏನಪ್ಪ ಅಂದರೆ ಆಜಾನ್ ಕೂಗೋಕ್ಕಿಂತ ಮುಂಚೆ ನೀವೇನು ಕುರಾನ್ ಪಠನೆ ಮಾಡ್ತಿರಲ್ಲ ಅದನ್ನು ಮೈಕಲ್ಲಿ ಹೇಳಂಗಿಲ್ಲ ಅಂತ ಮಾಡಿದರು. ಅದೇ ಥರನಾಗಿ ಸೌದಿ ಅರೇಬಿಯಾದಲ್ಲಿ ಏನು ಕಾನೂನು ತಂದಿದ್ದಾರಪ್ಪ ಅಂದರೆ ನಿಮ್ಮ ಸೌಂಡ್ ಎಷ್ಟಿರುತ್ತೆ, ಪೂರ್ತಿ ಮೈಕ್ನ ಸೌಂಡ್ ಎಷ್ಟಿರುತ್ತೆ ಅದರ 1/3 ನೀವೇನು ಮಾಡಬೇಕಪ್ಪ ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ನೀವು ಕಂಪ್ಲೀಟ್ ಸೌಂಡ್ ಇಟ್ಟು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಅದರ 1/3 ಇಟ್ಟು ನೀವೇನಪ್ಪ ಅಂದರೆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇವ್ರೇನು ಹೇಳ್ತಾರೆ ಅಂದರೆ ಈಗ ಏನಾಗಿದೆಯಪ್ಪ ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ. ಸೊ ನಮಗೆ ಸ್ವತಂತ್ರ ಸಿಕ್ಕಾಗ ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಸರಿಯಾದಂಥ ಏನಪ್ಪ ಅಂದರೆ ಸಮಯ ಗೊತ್ತಾಗ್ತಿರಲಿಲ್ಲ, ಆವಾಗ ಮೈಕಿನ ಅವಶ್ಯಕತೆ ಇತ್ತು. ಬಟ್ ಇವಾಗ ಏನಾಗ್ತಿದೆ ಅಂದರೆ ನಮ್ಮ ಹತ್ರ ಏನಪ್ಪ ಅಂದರೆ ಸ್ಮಾರ್ಟ್ ವಾಚ್ ಇದೆ, ಇಸ್ಲಾಮಿಕ್ಸ್ ಆ್ಯಪ್ ಇದೆ, ಜೊತೆಗೆ ಅಲಾರಾಮ್ ಕ್ಲಾಕ್ಸ್ ಇದೆ. ಈ ಥರ ಎಲ್ಲ ಇದ್ದಾಗ ನಾವು ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗ್ದಂಗೆ ನಾವೇನು ಮಾಡ್ಬೋದಪ್ಪ ಅಂದರೆ ನಮ್ಮ ನಮಾಜ್ ಆಗಲಿ ಪ್ರೇಯರ್ ಆಗಲಿ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಯಾರ ಒಪಿನಿಯನ್ ಅಂದರೆ ಎಡಿಟರ್ಸ್ ಒಪಿನಿಯನ್. ಸೊ ನೆಕ್ಸ್ಟ್ ನಾವು ಆರ್ಟಿಕಲ್ ನೋಡೋದಾದರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಯಾವುದ್ರ ಮೇಲಿದೆಯಪ್ಪ ಅಂದರೆ ಇದು ಬರ್ಡ್ ಸ್ಪೀಸೀಸ್ ಮೇಲಿದೆ. ಸೊ ಇದನ್ನು ಒಂಚೂರು ನೋಡ್ಕೊಂಬಂದ್ಬಿಡೋಣ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಸೊ ಇದೇನಪ್ಪ ಅಂದರೆ ಫ್ಯೂಚರ್ ಲುಮ್ಸ್ ಡಾರ್ಕ್ ಫಾರ್ 48 ಬರ್ಡ್ ಸ್ಪೀಸೀಸ್ ಅಂತ. ಇದ್ರ ಪ್ರಕಾರ ಏನಂದರೆ 48% ಏನು ಬರ್ಡಿನ ಅಥವಾ ಪಕ್ಷಿಗಳ ವಿವಿಧತೆ ಇದೆಯಲ್ಲ ಅದು ಕಮ್ಮಿ ಆಗ್ತಿದೆ. ಸೊ ನೋಡ್ರಿ, ಪಕ್ಷಿಗಳ 100 ಪಕ್ಷಿಗಳಿದ್ರೆ ಅದರಲ್ಲಿ 48 ಪಕ್ಷಿಗಳು ಏನಾಗ್ತಿದೆಯಪ್ಪ ಅಂದರೆ ನಶಿಸಿ ಹೋಗ್ತಿದ್ದಾವೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಅವರು ಒಂದು ಮುಖ್ಯ ಕಾರಣಗಳನ್ನು ಕೊಡ್ತಾರೆ. ಏನು ಮುಖ್ಯ ಕಾರಣಗಳನ್ನು ಕೊಡ್ತಾರಪ್ಪ ಅಂದರೆ ಇಲ್ಲಿ ನೋಡ್ರಿ 14% ಏನಿದೆಯಲ್ಲ ಇದರಲ್ಲಿ, ಇದನ್ನೇನು ಮಾಡ್ತಾನಂದರೆ ಮನುಷ್ಯ ತನ್ನ ಆಹಾರಕ್ಕಾಗಿ ಬಳಸ್ಕೋತಾನೆ. ಮನುಷ್ಯ ಏನು ಮಾಡ್ತಾನಪ್ಪ, ಆಹಾರಕ್ಕಾಗಿ ಬಳಸ್ಕೋತಾನೆ. ಇದರಿಂದ ಏನಾಗ್ತಿದೆ ಅಂದರೆ ಓವರ್ ಎಕ್ಸ್ಪ್ಲಾಂಟೇಷನ್ ಆಗ್ತಿದೆ. ಸೊ ಆಹಾರ ಜಾಸ್ತಿ ಬೇಡಿಕೆ ಬಂದಿರೋದ್ರಿಂದ ಅವುಗಳನ್ನು ಕೊಲ್ಲೋದು ತಿನ್ನೋದು ಜಾಸ್ತಿ ಮಾಡ್ತಿದ್ದಾನೆ. ಜೊತೆಗೆ ಏನಂದರೆ 37% ಸೊ ನೋಡ್ರಿ 37% ಪಕ್ಷಿಗಳ ವಿವಿಧತೆ ಇದೆಯಲ್ಲ ಅದರಲ್ಲಿ ಏನಾಗ್ತಿದೆ ಅದನ್ನು ಏನು ಮಾಡ್ತಿದ್ದೀವಿ ಅಂದರೆ ನಾವು ಡೊಮೆಸ್ಟಿಕ್ ಅಥವಾ ಬರ್ಡ್ ಸ್ಪೀಸೀಸ್ ಸಾಕೋದಕ್ಕೆ ಬಳಸ್ತಿದ್ದೀವಿ, ಪೆಟ್ ಅನಿಮಲ್ಸ್ ಆಗಿ. ಸೊ ನೋಡ್ರಿ ಅದನ್ನು ಕಾಮನ್ ಆರ್ ಎಕ್ಸಾಟಿಕ್ ಪೆಟ್ಸ್ ಅಂತ, ಅಂದರೆ ನಾವು ಸಾಕೋದಕ್ಕಾದರೂ ಅಥವಾ ಬೇರೆ ತರನಾದಕ್ಕಾದರೂ ಯೂಸ್ ಮಾಡ್ತಿದ್ವಿ. ಇದರಿಂದ ಏನಾಗ್ತಿದ್ರೆ ಅಂದರೆ ಅದರ ದುರ್ಬಳಕೆ ಜಾಸ್ತಿ ಆಗಿ ಆಗಿ ಅವುಗಳ ಸಂತತಿ ಏನಾಗ್ತಿದೆಯಪ್ಪ ಅಂದರೆ ಕಮ್ಮಿ ಆಗ್ತಿದೆ. ಸೊ ನೋಡ್ರಿ ಈ ಸ್ಟಡಿನ ಯಾರು ಮಾಡಿದ್ರಪ್ಪ ಅಂದರೆ ಮ್ಯಾಂಚೆಸ್ಟರ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ. ಸೊ ನೋಡ್ರಿ ಸ್ಟಡಿ ಯಾರು ಪಬ್ಲಿಷ್ ಮಾಡಿದ್ರೆ ಅಂತ ಕ್ವೆಶನ್ ಕೇಳಿದರೆ ಮ್ಯಾಂಚೆಸ್ಟರ್ ಮೆಟ್ರೋ ಪಾಲಿಟನ್ ಯೂನಿವರ್ಸಿಟಿ ಅವರು ಈ ಸ್ಟಡಿನ ಮಾಡ್ತಾರೆ. ಸೊ ಜೊತೆಗೆ ನೋಡ್ರಿ ಇನ್ನೂ ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಈ ಸ್ಟಡಿ ಏನು ಸ್ಪೆಸಿಫಿಕ್ ನೇಮ್ ಇದೆ ಅಂದರೆ ದ ಸ್ಟೇಟ್ ಆಫ್ ವರ್ಲ್ಡ್ಸ್ ಬರ್ಡ್ಸ್ ಆ್ಯಂಡ್ ಆ್ಯನ್ಯುವಲ್ ರಿವೀಲ್ ಆಫ್ ಎನ್ವೈರನ್ಮೆಂಟ್ ರಿಸೋರ್ಸ್ ಅನ್ನೋದನ್ನು ಪಬ್ಲಿಷ್ ಮಾಡಿದರು. ಸೊ ನೋಡ್ರಿ ಇದರ ಪಬ್ಲಿಕೇಶನ್ ಅಥವಾ ಇದರ ಹೆಸರು ಏನಿದೆ ಅಂದರೆ ದ ಸ್ಟೇಟ್ ಆಫ್ ವರ್ಲ್ಡ್ಸ್ ಬರ್ಡ್ಸ್ ಆ್ಯನ್ಯುವಲ್ ರಿವ್ಯೂ ಆಫ್ ಎನ್ವೈರನ್ಮೆಂಟಲ್ ರಿಸೋರ್ಸ್, ಇದು ಇದ್ರದ ಸ್ಟಡಿ. ಸೊ ಹಾಗಾದರೆ ಎಷ್ಟು ಸ್ಪೀಸೀಸ್ ಇದೆ ಟೋಟಲ್ ಆಗಿ ಅಂದರೆ 10,994 ಸ್ಪೀಸೀಸ್ ಇದೆ. ಸೊ ಇವಾಗ ಏನಾಗಿದೆಯಪ್ಪ ಅಂದರೆ 48% ಹೋಗಿರೋದ್ರಿಂದ ಎಷ್ಟು ಸ್ಪೀಸೀಸ್ ಅಥವಾ ಎಷ್ಟು ವಿವಿಧ ಹಕ್ಕಿಗಳು ನಶಿಸಿ ಹೊಂಟಿದ್ದಾವೆ ಅಂದರೆ 5,245 ವಿವಿಧ ತರನಾದಂಥ ಹಕ್ಕಿಗಳು ನಶಿಸಿ ಹೋಗ್ತಿದ್ದಾವೆ. ಇನ್ನು ನೋಡ್ರಿ ಇದರಲ್ಲಿ ಕೂಡ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನೆಕ್ಸ್ಟ್ ಇನ್ನುಳಿದಂಥ 48% ಏನಿದೆ ಅಥವಾ 52% ಏನಿದೆಯಲ್ಲ ಅವು ಸಮೃದ್ಧವಾಗಿದ್ದಾವೆ. ಅದರಲ್ಲಿ ಏನಪ್ಪ ಅಂದರೆ 4,295 ಪಕ್ಷಿಗಳ ವಿಧದ ಏನಾಗಿವೆ ಅಂದರೆ ಸ್ಟೇಬಲ್ ಆಗಿದ್ದಾವೆ, ಅವು ಯಾವುದೇ ತರನಾದಂಥ ಏನಪ್ಪ ಅಂದರೆ ನಶಿಸಿ ಹೋಗೋದಾಗಲಿ ಇನ್ನೊಂದಾಗಲಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಿದ್ದಾರಪ್ಪ ಅಂದರೆ ಅವರು ಅದರಲ್ಲಿ 7% ಅಂದರೆ 778 ಸ್ಪೀಸೀಸ್ ಇದೆಯಲ್ಲ ಅದು ಏನಾಗ್ತಿದೆ ಅಂದರೆ ಗ್ರೋತ್ ಆಗ್ತಿದೆ, ಅಂದರೆ ಈಗಿರೋ ತಮ್ಮ ಇದು ಏನಪ್ಪ ಅಂದರೆ ಜನಸಂಖ್ಯೆಗಿಂತ ಜಾಸ್ತಿ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಈ ಸ್ಟಡಿನ ಇದೊಂದು ಏನಪ್ಪ ಅಂದರೆ ಆ್ಯನ್ಯುವಲ್ ರಿಪೋರ್ಟ್, ಏನಂದರೆ ಪ್ರತಿ ವರ್ಷ ಕೂಡ ಇದು ಬರ್ತದೆ. ಈ ಸ್ಟಡಿನ ಯಾರು ರಿಲೀಸ್ ಮಾಡ್ತಾರಂದರೆ ಮ್ಯಾಂಚೆಸ್ಟರ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ ಅವರು ಇದನ್ನು ಪ್ರತಿ ವರ್ಷ ಕಳಿಸ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಪ್ರತಿ ವರ್ಷ ನಮಗೆ ಸಾಕು ಪಕ್ಷಿಗಳನ್ನು ಸಾಕೋಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತಪ್ಪ ಅಂದರೆ ನಮಗೆ 5 ಬಿಲಿಯನ್ನಿಂದ $6 ಬಿಲಿಯನ್ ರುಪೀಸ್ ಬೀಳ್ತದೆ ಅಂತ ಹೇಳ್ತಿದ್ದಾರೆ.
ಸೊ ಇದೇನಪ್ಪ ಅಂದರೆ ಈ ಆರ್ಟಿಕಲಲ್ಲಿ ಏನು ಹೇಳ್ತಿದ್ರು ಅಂದರೆ ಈ ಫ್ಯೂಚರ್ ಏನು ಹಕ್ಕಿಗಳಿದೆಯಲ್ಲ ಅದನ್ನು ಕಮ್ಮಿ ಆಗ್ತಿದೆ. ನಾವೇನು ಮಾಡಬೇಕಂದ್ರೆ ಅದನ್ನು ಕನ್ಸರ್ವ್ ಮಾಡಬೇಕು, ಯಾಕಂದರೆ ಈಗ ಅದು ನಶಿಸಿ ಹೋಗೋದ್ರಿಂದ ನಮಗೆ ತುಂಬ ಲಾಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಅದನ್ನು ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೊಳ್ಳೋಣ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾದರೆ ಈ ಕನ್ಸರ್ವೇಷನ್ಗೋಸ್ಕರ ನಾವೇನು ಮಾಡಬೇಕಪ್ಪ ಅಂದರೆ ಸೊ ನೋಡಿರಿ ಕನ್ಸರ್ವೇಷನ್ಗೋಸ್ಕರ ಏನು ಮಾಡಬೇಕು ಅನ್ನೋ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸ್ನ ನೀವೇನು ಮಾಡಿರಿ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸ್ರಿ. ಸೊ ಅದೇ ಥರನ ನಾವೇನು ಮಾಡೋಣ ಅಂದರೆ ನೆಕ್ಸ್ಟ್ ಕೆಲವೊಂದಿಷ್ಟು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆಯಪ್ಪ ಅಂದರೆ ವಿತ್ ಪಾಕಿಸ್ತಾನ್. ಸೊ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ಡಿಲಿಮಿಟೇಷನ್ಸ್ ಮೇಲಿದೆ. ಸೊ ಇಲ್ಲಿ ಡಿಲಿಮಿಟೇಷನ್ಸಲ್ಲಿ ಏನು ಹೇಳ್ತಿದ್ದಾರೆ ಅಂತ ನೋಡ್ರಿ. ಸೊ ಈ ಡಿಲಿಮಿಟೇಷನ್ ಎಕ್ಸಸೈಸ್ ಅಂದರೆ ಏನು ಗೊತ್ತಾ, ಈ ಗಡಿ ಏನಿದೆಯಲ್ಲ ಅದನ್ನು ಮರು ವಿಂಗಡಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿಲಿಮಿಟೇಷನ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಡಿಲಿಮಿಟೇಷನ್ಸ್ ಅಂದರೆ ಏನಪ್ಪ ಅಂದರೆ ಗಡಿ ಮರು ವಿಂಗಡಣೆಗೆ ನಾವೇನಂತ ಕರಿತೀವಿ ಅಂದರೆ ಡಿಲಿಮಿಟೇಷನ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ಗಡಿ ಮರು ವಿಂಗಡಣೆ ಇದೆಯಲ್ಲ, ಇದು ಫಸ್ಟ್ ಯಾವಾಗಾಗಿದ್ದು ಅಂತ ಅಂದರೆ, ಫಸ್ಟ್ ಆಗಿದ್ದು ಯಾವಾಗಪ್ಪ ಅಂದರೆ 1952 ಫಸ್ಟ್ ಆಯಿತು. ಸೊ ನೋಡಿರಿ, 1952 ಫಸ್ಟ್ ಆಯಿತು, ಅದಾದಮೇಲೆ 1963 ಫಸ್ಟ್ ನೆಕ್ಸ್ಟ್ ಆಯಿತು, ಅದಾದಮೇಲೆ 1973, ಆಮೇಲೆ 2002 ಇದೇನಂದರೆ ಈ ಗಡಿ ಮರು ವಿಂಗಡಣೆ ಇದೆಯಲ್ಲ ಇದು ಸಂಪೂರ್ಣ ಭಾರತದ ತುಂಬ ಆಗಿದ್ದು. ಸೊ ಇದೆಯಲ್ಲ ಬರೀ ಜಮ್ಮು ಮತ್ತು ಕಾಶ್ಮೀರಕ್ಕಲ್ಲ, ಸಂಪೂರ್ಣ ಭಾರತದ ತುಂಬ ಆಗಿದ್ದು. ಹಾಗಾದರೆ ಗಡಿ ಮರು ವಿಂಗಡಣೆ ಏನಪ್ಪ ಅಂದರೆ ಈ ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆ ಸ್ಥಾನಗಳಿದೆಯಲ್ಲ ಅವುಗಳ ಹಂಚಿಕೆಯಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಯಾವ ಥರ ಬದಲಾವಣೆ ಅಂದರೆ ಜನಸಂಖ್ಯೆ ಬದಲಾವಣೆ ಇರ್ಬೋದು, ಅಥವಾ ವಿಸ್ತೀರ್ಣ ಬದಲಾವಣೆ ಇರ್ಬೋದು, ಮತ್ತು ಯಾವ ಏರಿಯಾನ ಸೇರಿಸಬೇಕು ಅನ್ನೋದನ್ನು ಇರ್ಬೋದು, ಈ ಥರನಾಗಿ ಕೆಲವೊಂದಿಷ್ಟು ಬದಲಾವಣೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಗಡಿ ಮರು ವಿಂಗಡಣೆಯನ್ನು ಅಂತ ಕರಿತೀವಿ. ಸೊ ಹಾಗಾದರೆ ಈ ಗಡಿ ಮರು ವಿಂಗಡಣೆಯನ್ನು ಯಾರು ಮಾಡ್ತಾರಪ್ಪ ಅಂದರೆ, ಸೊ ನೋಡಿರಿ ಈ ಎಕ್ಸಸೈಸನ್ನು ಮಾಡೋರು ಯಾರಪ್ಪ ಅಂದರೆ, ಇದನ್ನು ಮಾಡೋರು ಯಾರಂದರೆ ಬೌಂಡ್ರಿ ಕಮಿಷನ್ ಅನ್ನೋರು ಇದನ್ನು ಮಾಡ್ತಾರೆ. ಈ ಎಕ್ಸಸೈಸ್ನ ಮಾಡೋರು ಯಾರಂದರೆ ಬೌಂಡ್ರಿ ಕಮಿಷನ್. ಸೊ ನೋಡಿರಿ, ಈ ಎಕ್ಸಸೈಸ್ ಯಾರು ಮಾಡ್ತಾರಪ್ಪ ಅಂದರೆ ಬೌಂಡ್ರಿ ಕಮಿಷನ್ ಅವರು ಮಾಡ್ತಾರೆ. ಇಲ್ಲಿ ಒಂದು ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಇಂಪಾರ್ಟೆಂಟ್ ಪಾಯಿಂಟಪ್ಪ ಅಂದರೆ, ಸೊ ನೋಡಿರಿ ಗಡಿ ಮರು ವಿಂಗಡಣೆ ಮಾಡ್ತಾರಲ್ಲ, ಇದು ತೀರ್ಪು ಅಂತಿಮವಾಗಿರುತ್ತೆ. ಇಲ್ಲಿ ನೀವು ಯಾವುದೇ ಥರನಾದಂಥ ಕೇಸ್ನ ನೀವು ಕೋರ್ಟಲ್ಲಿ ಪೆಟಿಷನ್ ಮಾಡಿದ್ರು, ಅವರು ಏನಂದರೆ ಇದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಈ ಗಡಿ ಮರು ವಿಂಗಡಣೆ ಏನಿರುತ್ತಂದರೆ ಅಂತಿಮವಾಗಿರುತ್ತೆ. ಸೊ ನೀವು ಯಾವುದೇ ಥರನಾದಂಥ ಕೋರ್ಟಲ್ಲಿ ಹೋಗಿ ದಾವೆ ನೋಡಿದ್ರು ಕೂಡ ಅಲ್ಲಿ ನಿಮಗೆ ಇದು ವ್ಯಾಲಿಡ್ ಆಗಲ್ಲ, ಯಾಕಂದರೆ ಇದೇ ಅಂತಿಮ ಅಥಾರಿಟಿ ಆಗಿರುತ್ತೆ. ಹಾಗಾದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮುಂಚೆ ಯಾವಾಗ ಗಡಿ ಮರು ವಿಂಗಡಣೆ ಮಾಡಿದ್ರಪ್ಪ ಅಂದರೆ 1957 ಗಡಿ ಮರು ವಿಂಗಡಣೆಯನ್ನು ಮಾಡಿದರು. ಇದಾದಮೇಲೆ ನೆಕ್ಸ್ಟ್ ಯಾವಾಗ ಮಾಡಿದ್ರು ಅಂದರೆ 1981 ಮಾಡಿದರು. ಆವಾಗ ಇದೇನಾಗಿತ್ತಪ್ಪ ಅಂದರೆ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟಿತ್ತು. ಸೊ 1981 ಜನಗಣತಿ ಆಧಾರದ ಮೇಲೆ ಅಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಮತ್ತೆ 1981 ಗಡಿ ಮರು ವಿಂಗಡಣೆಯನ್ನು ಮಾಡಿದರು. ಇದಾದಮೇಲೆ ಏನಪ್ಪ ಅಂದರೆ 1991 ಗಡಿ ಮರು ವಿಂಗಡಣೆ ಮಾಡಬೇಕಿತ್ತು, ಬಟ್ ಅಲ್ಲೇನಂದರೆ ಆಂತರಿಕ ದಂಗೆ ಇದೆಯಲ್ಲ ಅದು ತುಂಬ ಜಾಸ್ತಿ ಇತ್ತು. ಸೊ ನೋಡಿರಿ ಈ ಆಂತರಿಕ ದಂಗೆ ಇದೆಯಲ್ಲ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಅವ್ರು ಏನು ಮಾಡಿದ್ರು ಅಂದರೆ 1991 ಅದನ್ನು ಮಾಡಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ರು ಅಂದರೆ 2001 ತುಂಬ ಇಂಪಾರ್ಟೆಂಟ್, 2001 ಜಮ್ಮು ಮತ್ತು ಕಾಶ್ಮೀರ ಅಸೆಂಬ್ಲಿ ಅವರು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಾರೆ. ಏನು ರೆಸೊಲ್ಯೂಷನ್ ಪಾಸ್ ಮಾಡ್ತಾರಪ್ಪ ಅಂದರೆ, ನಾವು 2026 ಯಾವುದೇ ತರನಾದಂಥ ಗಡಿ ಮರು ವಿಂಗಡಣೆಯನ್ನು ಮಾಡಬಾರ್ದು ಅಂತ ಅವ್ರು ಏನು ಮಾಡ್ತಾರಪ್ಪ ಅಂದರೆ ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ. ಹಾಗಾಗಿ ಇಲ್ಲಿವರೆಗೂ ಏನಂದರೆ ಯಾವುದೇ ತರನಾದಂಥ ಗಡಿ ಮರು ವಿಂಗಡಣೆ ಆಗಿರಲಿಲ್ಲ. ಬಟ್ ಏನಂದರೆ ನಿಮಗೆ ಗೊತ್ತಿದೆ 2019 ಏನಾಯ್ತಪ್ಪ ಅಂದರೆ ಈ ಆರ್ಟಿಕಲ್ 370 ಮತ್ತು 35 ಏನನ್ನ ರಿಮೂವ್ ಮಾಡಿದ್ರಲ್ಲ, ಸೊ ಆವಾಗ ಏನಾಯ್ತಪ್ಪ ಅಂದರೆ ಅಲ್ಲಿರುವಂಥ ಸರ್ಕಾರ ಬಿದ್ದು ಅಲ್ಲಿ ಏನು ಮಾಡಿದ್ರು ಅಂದರೆ ಒಡೆದು ಅದನ್ನು ಎರಡು ಪಾಠ ಮಾಡಿದರು. ಯಾವ ಭಾಗ ಮಾಡಿದ್ರಪ್ಪ ಅಂದರೆ, ಒಂದು ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿ ಅಂದರೆ ಕೇಂದ್ರಾಡಳಿತ ಪ್ರದೇಶ ಮಾಡಿದರು, ಇನ್ನೊಂದು ಲಡಾಖ್ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಏನಪ್ಪ ಅಂದರೆ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಡಳಿತ ನಡೀತಿತ್ತು. ಬಟ್ ಇವಾಗ ಸರ್ಕಾರ ಏನು ಚಿಂತನೆ ನಡೆಸಿದೆ ಅಂದರೆ ಅಲ್ಲಿ ಎಲೆಕ್ಷನ್ ನಡೆಸಿ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಇರಲಿ ಅಂತ ಒಂದು ಚಿಂತನೆಯನ್ನು ನಡೆಸಿದೆ. ಹಾಗಾಗಿ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರಪ್ಪ ಅಂದರೆ ಈ ಡಿಲಿಮಿಟೇಷನನ್ನು ಮಾಡಿದ್ದಾರೆ. ಸೊ ಈ ಡಿಲಿಮಿಟೇಷನ್ ಕಮಿಟಿ ಕೂಡ ರಿಪೋರ್ಟ್ನ ಕೊಟ್ಟಿದೆ. ಹಾಗಾದರೆ ಏನೇನು ಚೇಂಜಸ್ ಮಾಡಿದೆ ಅಂತ ಒಂಚೂರು ನೋಡ್ಕೊಂಬಂದ್ಬಿಡೋಣ. ಸೊ ನೋಡಿರಿ ಚೇಂಜಸ್ ಏನೇನು ಮಾಡಿದ್ದಾರೆ ಅಂದರೆ, ಮುಂಚೆ ಜಮ್ಮು ಮತ್ತು ಕಾಶ್ಮೀರ ಅಸೆಂಬ್ಲಿಯಲ್ಲಿ ನಿಮಗೆ ಎಷ್ಟು ಸೀಟ್ಸ್ ಇದ್ದವಪ್ಪ ಅಂದರೆ
83 ಸೀಟ್ಸ್ ಇದ್ದವು, ಈಗ ಎಷ್ಟು ಸೀಟ್ಸ್ ಇದಾವೆ ಅಂದರೆ 90 ಸೀಟ್ಸ್ ಇದಾವೆ. ಹಾಗಾದರೆ ಎಷ್ಟು ಸೀಟ್ನ ಆ್ಯಡ್ ಮಾಡಿದ್ರು ಅಂದರೆ 7 ಹೆಚ್ಚು ಸೀಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಜಮ್ಮುಗೆ ಎಷ್ಟು ಸೀಟ್ ಕೊಟ್ಟಿದ್ದಾರೆ ಅಂದರೆ ಜಮ್ಮುಗೆ 43 ಕೊಟ್ಟಿದ್ದಾರೆ, ಕಾಶ್ಮೀರಕ್ಕೆ 47. ಸೊ ಜಮ್ಮುವಲ್ಲಿ ಏನಂದರೆ 6 ಸೀಟ್ನ ಜಾಸ್ತಿ ಮಾಡಿದ್ದಾರೆ, ಕಾಶ್ಮೀರದಲ್ಲಿ ಕೇವಲ ಒಂದು ಸ್ಥಾನವನ್ನು ಮಾತ್ರ ಏರಿಸಿದ್ದಾರೆ. ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ರೆಕಮೆಂಡೇಷನ್ ಏನಪ್ಪ ಅಂದರೆ ಇಲ್ಲಿ 9 ಸೀಟ್ಸ್ನ ಯಾರಿಗೆ ಇಡಬೇಕಂತ ಹೇಳಿದ್ದಾರೆ ಅಂದರೆ ಶೆಡ್ಯೂಲ್ ಟ್ರೈಬ್ಡ್ ಅಂದರೆ ಪರಿಶಿಷ್ಟ ಪಂಗಡದವರಿಗೆ 9 ಸೀಟ್ನ ನೀವೇನಂದರೆ ರಿಸರ್ವ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಪರಿಶಿಷ್ಟ ಪಂಗಡದವರಿಗೆ ನೀವೇನು ಮಾಡಿರಪ್ಪ ಅಂದರೆ 9 ಸ್ಥಾನಗಳನ್ನು ಕಾಯ್ದಿರಿಸ್ರಿ ಅಂತ ಹೇಳಿದ್ದಾರೆ. ಜೊತೆಗೇನು ಹೇಳಿದ್ದಾರೆ ಅಂದರೆ ಈ ಯಾರು ವ್ಯಾಲಿಯನ್ನು ಬಿಟ್ಟು ಅಥವಾ ಈ ಕಾಶ್ಮೀರ ಕಣಿವೆಯನ್ನು ಬಿಟ್ಟು ಬಂದಂಥ ಕಾಶ್ಮೀರಿ ಪಂಡಿತ್ಸ್ ಇದ್ದಾರಲ್ಲ ಅಂಥ ಇಬ್ಬರನ್ನ ನೀವೇನು ಮಾಡಿರಿ ಅಂದರೆ ಅಲ್ಲಿ ನಾಮಿನೇಟ್ ಮಾಡಿರಿ, ಎಲ್ಲಿಗೆ ಅಸೆಂಬ್ಲಿಗೆ ನಾಮಿನೇಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಯಾರು ಕಾಶ್ಮೀರ ಕಣಿವೆ ಬಿಟ್ಟು ಹೊರಗೆ ಬಂದಿರ್ತಾರಲ್ಲ ಅಂಥ ಇಬ್ಬರು ಕಾಶ್ಮೀರ ಪಂಡಿತರಿಗೆ ನೀವೇನು ಮಾಡಿರಪ್ಪ ಅಂದರೆ ಕಾಶ್ಮೀರ ಅಸೆಂಬ್ಲಿ ಇದೆಯಲ್ಲ ಅದಕ್ಕೆ ನಾಮನಿರ್ದೇಶನ ಮಾಡಿ ಕಳಿಸ್ರಿ ಅಂತ ಹೇಳಿದ್ದಾರೆ. ಜೊತೆಗೇನಪ್ಪ ಅಂದರೆ ಕೆಲವೊಂದಿಷ್ಟು ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ, ಯಾರಿಗೆ ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಕೂಡ ಕೆಲವೊಂದಿಷ್ಟು ರಿಸರ್ವೇಷನ್ನ ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದ್ದಾರೆ ಅಂದರೆ 13 ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ 13 ಏನು ವಿಧಾನಸಭೆಗಳಿದ್ದಾವಲ್ಲ ಅದ್ರ ಹೆಸರನ್ನು ಕೂಡ ಇಲ್ಲಿ ಚೇಂಜನ್ನು ಮಾಡಿದ್ದಾರೆ. ಸೊ ಇಷ್ಟು ಏನಪ್ಪ ಅಂದರೆ ಡಿಲಿಮಿಟೇಷನ್ಸ್ ಬಗ್ಗೆ. ಡಿಲಿಮಿಟೇಷನಲ್ಲಿ ಮೇನ್ ಇಂಪಾರ್ಟೆಂಟ್ 2 ಪಾಯಿಂಟ್ಸ್ ಏನಪ್ಪ ಅಂದರೆ ಇದನ್ನು ಯಾರು ಮಾಡ್ತಾರೆ ಅಂದರೆ ಬೌಂಡ್ರಿ ಕಮಿಷನ್ ಅವ್ರು ಮಾಡ್ತಾರೆ, ಜೊತೆಗೆ ಇವರು ಮಾಡಿದಂಥ ಏನು ನಿರ್ಧಾರ ಇದೆಯಲ್ಲ ಇದೇ ಫೈನಲ್, ಇದನ್ನು ಯಾವುದೇ ಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡಿದರೂ ಅದಕ್ಕೆ ಏನಪ್ಪ ಅಂದರೆ ವ್ಯಾಲಿಡ್ ಆಗಲ್ಲ. ಸೊ ಇದು ಏನಪ್ಪ ಅಂದರೆ ಡಿಲಿಮಿಟೇಷನ್ಸ್ ಬಗ್ಗೆ. ಅದೇ ಥರನಾಗಿ ನಾವು ನೆಕ್ಸ್ಟ್ ಆರ್ಟಿಕಲ್ ತೊಗೊಳೋದಾದರೆ, ಸೊ ನೋಡಿರಿ ನೆಕ್ಸ್ಟ್ ಆರ್ಟಿಕಲ್ ಯಾವುದಿದೆ ಅಂದರೆ ವಿತ್ ಪಾಕಿಸ್ತಾನಿ MBBS ಡಿಗ್ರಿ ಮೇಡ್ ಇನ್ವ್ಯಾಲಿಡ್ ಕಾಶ್ಮೀರಿ ಸ್ಟೂಡೆಂಟ್ಸ್ ಆರ್ ಡೆಡ್ ಎಂಡ್ ಅಂತ. ಸೊ ಇಲ್ಲಿ ಏನು ಹೇಳ್ತಾರಂದರೆ, ಸೊ ನಿಮಗೆ ಗೊತ್ತೇ ಇದೆ ನಮ್ಮ ದೇಶದಲ್ಲಿ ನೀಟ್ ಎಕ್ಸಾಮಿನೇಷನ್ ಪಾಸ್ ಆಗಲಿಲ್ಲ ಅಂದರೆ ಖಾಸಗಿ ಕಡೆಯಿಂದ ನಾವೇನಪ್ಪ ಅಂದರೆ ಈ MBBSನ ಡಿಗ್ರಿನ ಪಡೆಯೋಕ್ಕಾಗಲ್ಲ. ಹಾಗಾಗಿ ನಮ್ಮ ದೇಶದ ವಿದ್ಯಾರ್ಥಿಗಳು ಏನು ಮಾಡ್ತಾರಂದರೆ ಉಕ್ರೇನ್, ರಷ್ಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ ಈ ದೇಶಗಳಿಗೆ ಹೋಗಿ ಅಲ್ಲಿ ಏನು ಮಾಡ್ತಾರಂದರೆ ಮೆಡಿಕಲ್ ಡಿಗ್ರಿನ ಪಡ್ತಾರೆ. ಸೊ ಅದೇ ಥರನಾಗಿ ಕಾಶ್ಮೀರಿ ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು ಅಂದರೆ ಪಾಕಿಸ್ತಾನ ದೇಶವನ್ನು ಚೂಸ್ ಮಾಡ್ತಿದ್ರು. ಈಗ ಏನು ಮಾಡಿದೆ ಅಂದರೆ ನ್ಯಾಷನಲ್ ಮೆಡಿಕಲ್ ಅಸೋಸಿಯೇಷನ್ ಇದೆಯಲ್ಲ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು, ಅವ್ರು ಏನು ಹೇಳಿದ್ದಾರೆ ಅಂದರೆ ಪಾಕಿಸ್ತಾನದಿಂದ ನೀವೇನಾದರೂ MBBS ಡಿಗ್ರಿ ಮಾಡಿ ಬಂದರೆ ನಿಮಗಿಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಅದನ್ನು ವ್ಯಾಲಿಡಿಟಿನ ಕೊಡಲ್ಲ, ನಿಮಗೆ ಫಾರಿನರ್ಸ್ ಆ್ಯಕ್ಟ್ ಏನಿದೆಯಲ್ಲ ಅಲ್ಲಿ ಎಕ್ಸಾಮಿನೇಷನ್ ಬರೋಕ್ಕೆ ಅವಕಾಶ ಕೊಡ್ತೀವಲ್ಲ ಅದನ್ನು ನಿಮಗೆ ಕೊಡಲ್ಲ, ನೀವು ಯಾವುದೇ ಥರನಾದಂಥ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇಲ್ಲಿ ಒಂದು ಕೇಸ್ ಸ್ಟಡೀಸ್ನ ತೊಗೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ, ಏನು ಹೇಳ್ತಾನಂದರೆ ಅವನು ಓವರ್ಆಲ್ ಸ್ಟಡೀಸು ಪಾಕಿಸ್ತಾನದಲ್ಲಿ ಮಾಡಿದರೆ ಅವನಿಗೆ ಎಷ್ಟು ರುಪೀಸ್ ಬರ್ತಿತ್ತಪ್ಪ ಅಂದರೆ 50,000 ರೂಪಾಯಿದಲ್ಲಿ ಮುಗೀತಿತ್ತು. ಬಟ್ ಇವಾಗ ಏನಾಗ್ತಿದೆ ಅಂದರೆ ಈ ಎಕ್ಸಸೈಸ್ ಮಾಡಿರೋದ್ರಿಂದ ಪ್ರತಿ ವರ್ಷಕ್ಕೆ ಅವನಿಗೆ ಖರ್ಚು ಎಷ್ಟು ಬರ್ತಿದೆ ಅಂದರೆ 5 ಲಕ್ಷ ರೂಪಾಯಿ ಬರ್ತಿದೆ. ಜೊತೆಗೆ ಇದೇನು ಡಿಸಿಷನ್ ತೊಗೊಂಡಿದ್ದಾರಲ್ಲ, ಯಾರೆಲ್ಲ 2018ಕ್ಕಿಂತ ಮುಂಚೆ MBBS ಡಿಗ್ರಿ ಮಾಡಿದಾರಲ್ಲ ಅವ್ರಿಗಿದು ಅಪ್ಲೈ ಆಗಲ್ಲ. 2018 ಮೇಲೆ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಇಲ್ಲದೆ ಯಾರೆಲ್ಲ ಡಿಗ್ರಿ ಮಾಡ್ತಿದ್ದಾರಲ್ಲ ಅಥವಾ 2018 ಮೇಲೆ ಯಾರೆಲ್ಲ ಡಿಗ್ರಿ ಮಾಡ್ತಿದ್ದಾರಲ್ಲ ಅವ್ರಿಗಿದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ ಏನು ಹೇಳ್ತಾರಂದರೆ ಅವರು ಈ ಕಾಶ್ಮೀರದಿಂದ ಪಾಕಿಸ್ತಾನದಾಗ ಹೋದಾಗ ಅಲ್ಲಿ ಕೂಡ ಏನಂದರೆ ಕೆಲವೊಂದಿಷ್ಟು ವಿಧ ಬೇರೆ ಬೇರೆ ತರನಾದಂಥ ಹಿಂಸೆಗಳಿಗೆ ಒಳಗಾಗ್ತಾರೆ. ಅಲ್ಲಿರುವಂಥ ಜನ ಏನು ಹೇಳ್ತಾರಂದರೆ ನೀವು ಭಾರತದಲ್ಲಿದ್ದೀರಾ ಅಥವಾ ಪಾಕಿಸ್ತಾನದಲ್ಲಿದ್ದೀರಾ ಅಥವಾ ಆಜಾದ್ ಕಾಶ್ಮೀರದಲ್ಲಿದ್ದೀರಾ ಅಂತ ಕೇಳ್ತಾರೆ. ಅವರೇನಾದರೂ ವಾಪಸ್ ಇಂಡಿಯಾಕ್ಕೆ ಬಂದರೆ ಇಲ್ಲಿ ಇಂಡಿಯಾದಲ್ಲಿ ಅವ್ರಿಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇರ್ಬೋದು, ಪದೇ ಪದೇ ಕ್ವೆಶನ್ ಮಾಡಿ ಕಿರುಕುಳ ಕೊಡುತ್ತೆ. ಜೊತೆಗೇನಂದರೆ ಅವ್ರೇನು ಹೇಳ್ತಾರಂದರೆ ನಾವು ಭಾರತದಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸಲ್ಲಿ ಓದಬೇಕಂದ್ರೆ ನಮಗೆ ಅಷ್ಟು ದುಡ್ಡನ್ನು ನಮಗೆ ಬರ್ಸೋಕ್ಕಾಗಲ್ಲ, ಹಾಗಾಗಿ ನಾವೇನು ಮಾಡ್ತಿದ್ವಿ ಅಂದರೆ ಪಾಕಿಸ್ತಾನದಲ್ಲಿ ಮಾಡ್ತಿದ್ವಿ. ಆಲ್ರೆಡಿ ಯಾರ್ಯಾರೆಲ್ಲ ಪರ್ಸಿಕ್ಯೂಟ್ ಅಂದರೆ ಯಾರ್ಯಾರೆಲ್ಲ ಓದ್ತಿದ್ದಾರಲ್ಲ ಅವರಿಗೊಂದಾದರೂ ಅವಕಾಶ ಮಾಡಿಕೊಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ ಇದು ಒಂದು ಇಂಪಾರ್ಟೆಂಟ್, ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಕೇಳ್ಬೋದು ರೀಸೆಂಟಾಗಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅವರು ಯಾವ MBBS ಪದವಿನ ಇನ್ವ್ಯಾಲಿಡ್ ಅಂತ ಮಾಡಿದ್ದಾರೆ ಅಂತಂದರೆ ಅದು ಏನಾಗುತ್ತಪ್ಪ ಅಂದರೆ ಪಾಕಿಸ್ತಾನ್ MBBS ಡಿಗ್ರಿ ಅಂತ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ರಾಕೈ ಗರಿ ಸ್ಕೆಲಿಟನ್ DNA ಸ್ಯಾಂಪಲ್ ಸೆಂಟ್ ಫಾರ್ ಅನಾಲಿಸಿಸ್ ಅಂತ. ಸೊ ನೋಡಿರಿ ಏನಾಗಿದೆ ಅಂದರೆ ಈ ರಾಕೈ ಗರಿ ಇದೆಯಲ್ಲ ಇಲ್ಲಿ ಅನಾಲಿಸಿಸ್ ಮಾಡ್ಬೇಕಾರೆ ಅಥವಾ ಇಲ್ಲಿ ಎಕ್ಸ್ಕವೇಷನ್ ಮಾಡ್ಬೇಕಾರೆ ಇಲ್ಲಿ ನಿಮಗೆ ಎರಡು ಹೆಣ್ಮಕ್ಳು ಬಾಡಿ ಸಿಕ್ಕಿದೆ, ಅದನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿದ್ದಾರೆ. ಸೊ ಇದ್ರ ಇಂಪಾರ್ಟೆಂಟ್ ಏನಪ್ಪ ಅಂದರೆ 5,000 ವರ್ಷಕ್ಕಿಂತ ಹೆಚ್ಚಿಗೆ ಅವರು ಬದುಕಿದ್ರ ಅಂದರೆ 5,000 ವರ್ಷಕ್ಕಿಂತ ಹಿಂದೆ ಅವರು ಬದುಕಿದ್ರ ಅನ್ನೋದು. ಜೊತೆಗೇನಂದರೆ ಹರಪ್ಪ ನಾಗರಿಕತೆ ಯಾವ ಥರ ಇತ್ತು, ಅಲ್ಲಿರುವಂಥ ಜನರು ಯಾವ ಥರ ಉಡುಗೆ ತೊಡುಗೆಗಳನ್ನ ಬಳಸ್ತಿದ್ರು ಅಥವಾ ಯಾವ ಥರ ಅವರು ಪದಾರ್ಥಗಳನ್ನು ಬಳಸ್ತಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಕಳಿಸ್ತಿದ್ದಾರೆ. ಜೊತೆಗೆ ನೋಡಿರಿ ಈ ಥರ ಆರ್ಟಿಕಲ್ಸ್ ಬಂದಾಗ ನಿಮಗೆ GK ಪಾಠಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಈ ಹರಪ್ಪ ನಾಗರಿಕತೆ ಇದೆಯಲ್ಲ ಅದ್ರ ಮೇಲೆ ತುಂಬ ಕ್ವೆಶನ್ಸ್ನ ಕೇಳ್ತಾರೆ. ಸೊ ಯಾವುದ್ರ ಮೇಲೆ ಕ್ವೆಶನ್ಸ್ನ ಕೇಳ್ತಾರೆ ಅಂದರೆ
ಹರಪ್ಪ ಸಿವಿಲೈಸೇಷನ್ ಮೇಲೆ ಮತ್ತು ಸಿಂಧೂ ನಾಗರಿಕತೆ ಮೇಲೆ ನಿಮಗೇನಪ್ಪ ಅಂದರೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಸೊ ಇದ್ರ ಉದ್ದೇಶ ಏನಪ್ಪ ಅಂದರೆ ನೋಡ್ರಿ, ನೀವು ಕರೆಂಟ್ ಅಫೇರ್ಸ್ ನೋಡಿ ಇಷ್ಟೇ ಓದಿ ಬಿಡೋದಲ್ಲ, ಜೊತೆಗೆ ಏನು ಮಾಡಬೇಕಂದ್ರೆ ಈ ಹರಪ್ಪ ನಾಗರಿಕತೆ ಇರಲಿ ಸಿಂಧೂ ನಾಗರಿಕತೆ ಇರಲಿ ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿಗೆ ತಿಳ್ಕೊಬೇಕು. ಯಾಕಂದರೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನಾವು ನೋಡೋದಾದರೆ ಇಲ್ಲಿ ನೋಡ್ರಿ, ಈ ಆರ್ಟಿಕಲಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ರಷ್ಯಾ ಯುಕ್ರೇನ್ ಯುದ್ಧ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಇವತ್ತು ರಷ್ಯಾದವ್ರು ಏನು ಮಾಡ್ತಿದ್ದಾರೆ ಅಂದರೆ ವಿಕ್ಟ್ರಿ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇವತ್ತು ರಷ್ಯಾದವ್ರು ಏನು ಮಾಡ್ತಿದ್ದಾರೆ ಅಂದರೆ ವಿಕ್ಟ್ರಿ ಡೇ ಅನ್ನೋದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನಿಮಗೆ ಕ್ವಶನ್ ಕೇಳ್ಬೋದು, ಯಾವಾಗ ರಷ್ಯಾ ವಿಕ್ಟ್ರಿ ಡೇನ ಸೆಲೆಬ್ರೇಟ್ ಮಾಡುತ್ತೆ ಅಂದರೆ ಪ್ರತಿ ವರ್ಷ ಮೇ 9ಕ್ಕೆ ವಿಕ್ಟ್ರಿ ಡೇನ ಸೆಲೆಬ್ರೇಟ್ ಮಾಡುತ್ತೆ. ಏನಾಯ್ತಪ್ಪ ಅಂದರೆ 1945ರಲ್ಲಿ ಈ ನಾಜಿ ಜರ್ಮನಿ ಆರ್ಮಿ ಇದೆಯಲ್ಲ, ಅವ್ರೇನು ಮಾಡಿದ್ರು ಅಂದರೆ ಫ್ರಾನ್ಸ್ನಲ್ಲಿ ಈ ಯು ಎಸ್ ಎಸ್ ಆರ್ಗೆ ಶರಣ ಆದರು. ಯಾವಾಗ 1945 ಮೇ 9ರಂದು ಅವ್ರು ಏನು ಮಾಡಿದ್ರು ಅಂದರೆ ಯು ಎಸ್ ಎಸ್ ಆರ್ಗೆ ಫ್ರಾನ್ಸ್ನಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಆದರು. ಹಾಗಾಗಿ ಇದರ ನೆನಪಿಗಾಗಿ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರಪ್ಪ ಅಂದರೆ ವಿಕ್ಟ್ರಿ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೋಡ್ರಿ, ಯಾವಾಗಿಂದ ಸ್ಟಾರ್ಟ್ ಆಯಿತು, ಯಾವಾಗ ಶರಣಾದ್ರು ಅಂತಲೂ ಕೇಳಬಹುದು, ಜೊತೆಗೆ ಯಾರಿಗೆ ಶರಣಾದ್ರು ಅಂತಲೂ ಕೇಳ್ಬೋದು. ಹಾಗಾಗಿ ಈ ಆರ್ಟಿಕಲ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ ಅಂದರೆ ಸಿಟಿಜನ್ಶಿಪ್ ಡಿಲೇಡ್, 800 ಪಾಕಿಸ್ತಾನೀಸ್ ಹಿಂದೂಸ್ ಲೆಫ್ಟ್ ಇಂಡಿಯಾ. ಸೊ ನೋಡ್ರಿ, ಇದೇನಪ್ಪ ಅಂದರೆ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೇಲಿದೆ. ಸೊ ಇದನ್ನು ನಾನು ಸಂಪೂರ್ಣವಾಗಿ ಏನಪ್ಪ ಅಂದರೆ ಒಂದು ವೀಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಅದರದ್ದು ನಿಮ್ಗೆ ಏನು ಮಾಡ್ತೀವಿ ಅಂದರೆ ಈ ಲಿಂಕ್ ಇದೆಯಲ್ಲ, ಅಫಿಷಿಯಲ್ ಆ ಲಿಂಕ್ ಇದೆಯಲ್ಲ, ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀವಿ. ಸೊ ಅಲ್ಲಿ ನೋಡ್ಕೊರಿ. ಇಲ್ಲೇನಾಗಿದೆ ಅಂದರೆ ಒಂದು 800 ಜನ ಪಾಕಿಸ್ತಾನಿ ಹಿಂದೂಸ್ ಇಂಡಿಯಾಕ್ಕೆ ಬಂದಿದ್ದರು, ಅವ್ರಿಗೇನಂದರೆ ಇಲ್ಲಿನ ಪೌರತ್ವ ಸಿಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಏನಾಗಿದೆ ಅಂದರೆ ಈ CAA ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರೋದ್ರಿಂದ ಅವ್ರಿಗೆ ಪೌರತ್ವ ಸಿಕ್ಕಿಲ್ಲ. ಅವರಿಗೆ ಬೇಕಾಗಿರುವಂಥ ಹಕ್ಕನ್ನು ಸಿಗದೇ ಇರೋ ಕಾರಣ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಫ್ಯಾಮಿಲಿಗೆ 100,000 ಕೊಟ್ಟು ಮತ್ತೆ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದರೆ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ಬಿಲ್ಲನ್ನು ಪಾಸ್ ಮಾಡಿದ್ರಲ್ಲ ಅದು ಇಂಪ್ಲಿಮೆಂಟ್ ಆಗಿದ್ದರೆ ಈ ಎಲ್ಲ 800 ಜನ ಹಿಂದೂಸ್ಗೆ ಏನಾಕಿತ್ತಪ್ಪ ಅಂದರೆ ಅವರ ಪೌರತ್ವ ಕಾಯ್ದೆ ಸಿಕ್ತಿತ್ತು. ಸೊ ಇದ್ರ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿರೋ ವಿಡಿಯೋದ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಅದನ್ನು ನೀವು ಸಂಪೂರ್ಣವಾಗಿ ನೋಡ್ರಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಜೊತೆಗೆ ಎಡಿಟೋರಿಯಲ್ನೂ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದಿಷ್ಟು ಎಡಿಟೋರಿಯಲ್ಸ್ ಮತ್ತು ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.